ಹುಬ್ಬಳ್ಳಿಯ ಖ್ಯಾತ ಎಂಎಸ್ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ 13 ವರ್ಷ ಅನುಭವವಿರುವ ವೈದ್ಯರ ನೇತೃತ್ವದಲ್ಲಿ ದಿನಾಂಕ 1/8/2021 ರಂದು ವರ್ಣಿಕಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಈಗ ನಿಮ್ಮ ರಾಮದುರ್ಗ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಲಿದೆ. ಸುಸಜ್ಜಿತ ಶಸ್ತ್ರಚಿಕಿತ್ಸೆ ಘಟಕ, ಕಣ್ಣಿನ ಪೊರೆಗೆ ಅತ್ಯಾಧುನಿಕ ಕೋಲ್ಡ್ ಫೈಕೋ ಶಸ್ತ್ರಚಿಕಿತ್ಸೆ, ಸಂಪೂರ್ಣ ಕಂಪ್ಯೂಟರ್ ನಿಂದ ಕಣ್ಣಿನ ಪರೀಕ್ಷೆ, ಕಣ್ಣಿನ ಪ್ಲಾಸ್ಟಿಕ್ ಸರ್ಜರಿ, ಕಾಂಟ್ಯಾಕ್ಟ್ ಲೆನ್ಸ್ ಜೋಡಣೆ, ಚಿಕ್ಕ ಮಕ್ಕಳ ಕಣ್ಣಿನ ಪರೀಕ್ಷೆ, ಆಪ್ಟಿಕಲ್ ಮತ್ತು ಮೆಡಿಕಲ್ ಸೌಲಭ್ಯ, ಲ್ಯಾಬೊರೇಟರಿ, ಕಣ್ಣಿನ ಎಲ್ಲ ಚಿಕಿತ್ಸೆಗಳು ಲಭ್ಯವಿರುತ್ತದೆ. ಆದ್ದರಿಂದ ಈ ಎಲ್ಲ ಚಿಕಿತ್ಸೆಗಳ ಲಭ್ಯವಿರುವ ಆಸ್ಪತ್ರೆಯ ರಾಮದುರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಡಾಕ್ಟರ್ ವಿನಯ್ ಎಸ್ ಸುಲ್ತಾನಪುರ ಹಾಗೂ ರೇಣುಕಾ ವಿ ಸುಲ್ತಾನಪುರ ತಂಡವು ವಿನಂತಿಸಿಕೊಳ್ಳುತ್ತಿದೆ. ಸ್ಥಳ: ಕೆನರಾ ಬ್ಯಾಂಕ್ ಹತ್ತಿರ ನಾಯಕ ಕಾಂಪ್ಲೆಕ್ಸ್, ಬಸವ ಮಾರ್ಗ, ಬೆಳಗಾವಿ ರಸ್ತೆ, ರಾಮದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08335242222. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ ಸರ್ವಶ್ರೇಷ್ಠವಾದ ಮಠ ಬಂಡಿಗಣಿ ಮಠ. ಪಂಡರಪುರದ ಸದ್ಗುರು ಗೋಪಾಲನ್ನ ವಾಸ್ಕರ ಮಹಾರಾಜರು ಅಭಿಪ್ರಾಯಪಟ್ಟರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬಸವ ಗೋಪಾಲ ನೀಲಮಾಣಿಕ ಮಠ ಬಂಡಿಗಣಿ ಮಠದಲ್ಲಿ ನಡೆದ 7 ದಿನಗಳ ಕಾಲ ಜ್ಞಾನೇಶ್ವರಿ ಪಾರಾಯಣದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪಂಡರಪುರದ ಸದ್ಗುರು ಗೋಪಾಲನ್ನ ವಾಸ್ಕರ್ ಮಹಾರಾಜರು ಮಾತನಾಡಿದರು. ಭೂಮಿಯ ಮೇಲೆ ಪಾಪ ಹೆಚ್ಚಾದಾಗ ಚಕ್ರವರ್ತಿ ಶ್ರೀ ದಾನೇಶ್ವರ ಶ್ರೀಗಳಂತಹ ಅವತಾರಿಕರು ಹುಟ್ಟಿ ಬರ್ತಾರೆ. ಅಂಥವರನ್ನು ತಿಳಿದುಕೊಂಡು ಮಾನವ ಜನ್ಮ ಉದ್ಧಾರವನ್ನು ಮಾಡಿಕೊಳ್ಬೇಕು. ಗೌರ ಕುಂಬಾರನ ಭಕ್ತಿಗೆ ಮೆಚ್ಚಿ ಪಾಂಡುರಂಗ ಒಲಿದಂತೆ ನೀವು ದೇವರನ್ನು ಒಲಿಸಿಕೊಳ್ಳಿ. ದಾನೇಶ್ವರ ಶ್ರೀಗಳು ಪಂಡರಪುರ ಸೇರಿದಂತೆ ರಾಜ್ಯ ಹೊರ ರಾಜ್ಯಗಳಲ್ಲಿ ವರ್ಷವಿಡೀ ಸಂಚರಿಸಿ ಅನ್ನದಾಸೋಹ ಮಾಡಿ ನಂಬಿದ ಭಕ್ತರಿಗೆ ಸುಖ ಜೀವನ ದಾರಿ ತೋರಿಸಿ ಆತ್ಮಜ್ಞಾನ ಮಾಡಿ ಸನ್ಮಾರ್ಗದ ಹಾದಿಯನ್ನು ತೋರಿಸುತ್ತಿದ್ದಾರೆ ಎಂದರು. ನಂತರ ಚಕ್ರವರ್ತಿ ಶ್ರೀ ದಾನೇಶ್ವರ ಶ್ರೀಗಳು ಮಾತನಾಡಿ, ಸಾಧು ಸಂತ ಶರಣರು ಜಂಗಮರು ಸತ್ಯಧರ್ಮದ ದಾರಿಯಲ್ಲಿದ್ದು ಬೇರೆಯವರನ್ನ ಸನ್ಮಾರ್ಗ ದಾರಿಯನ್ನು ಹಿಡಿಸಬೇಕು. ದೇವರು ವೇಷಭೂಷಣಕ್ಕೆ ಒಲಿಯದೆ ನಿಜವಾದ ಭಕ್ತಿಗೆ ಒಲಿಯುವನು. ಧರ್ಮ ನಮ್ಮಲ್ಲಿ ಇದ್ದರೆ ಧರ್ಮ ನಮ್ಮನ್ನು ಸದಾ ರಕ್ಷಣೆ ಮಾಡುತ್ತದೆ. ಕೈ ಬಾಯಿ ಕಚ್ಚಿ ಹಿಡಿತದಲ್ಲಿದ್ದರೆ ಯಾವ ತಪಸ್ಸು ಅವಶ್ಯಕತೆ ಇಲ್ಲ. 1000 ತಪಸ್ಸಿಗಿಂತ ನೀತಿ ಶ್ರೇಷ್ಠವಾದದ್ದು. ಎಲೆಕ್ಷನ್ ಸಮಯದಲ್ಲಿ ಹಣ ಸಾರಾಯಿ ಆಸೆ ಮಾಡದೆ ಒಳ್ಳೆಯ ವ್ಯಕ್ತಿಯನ್ನು ನೋಡಿ ಬೆಂಬಲ ನೀಡಿದರೆ ದೇಶ ರಾಮರಾಜ್ಯವಾಗುವುದು. ನಮ್ಮ ಪಾಪ ಪುಣ್ಯಗಳ ಮೇಲೆ ಸುಖ ದುಃಖ ಬರುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಾನೇಶ್ವರ ಶ್ರೀಗಳು ಜ್ಞಾನೇಶ್ವರಿ ಪಾರಾಯಣಕ್ಕೆ ಆಗಮಿಸಿರುವ ಎಲ್ಲ ಸಂತ ಮಹಾತ್ಮರಿಗೆ ವಸ್ತ್ರ ಧನದಾನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ವಿಜಯ ವೇದಾಂಗ ಶ್ರೀಗಳು, ಬಾಬಲತಿ, ಬಸಪ್ಪ ಕೆಸಪ್ಪನಹಟ್ಟಿ, ಪುಂಡಲೀಕ ಗುರುವ, ಪರಶುರಾಮ ಬನಹಟ್ಟಿ, ಹನುಮಂತ ಹಂಜಿನಾಳ್, ಮುರುಗಪ್ಪ ಮಾಲ್ಗಾರ್ ಸೇರಿದಂತೆ ಅನೇಕ ಸಂತರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ವರದಿ: ಮಂಜುನಾಥ್ ನಾಯಕ್, ನವ ಕರ್ನಾಟಕ ಟೈಮ್ಸ್, ರಬಕವಿ ಬನಹಟ್ಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.